ಈಗ ಸ್ವಾಗತ ವೇದಿಕೆಯ ಮೇಲೆ ಆಸೀನರಾಗಿರುವ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೌರವಾನ್ವಿತ ಅತಿಥಿಗಳಿಗೆ ನಮ್ಮ ಶಾಲೆಯ ಸತೀಶಮ್ಮ ಮೇಡಮ್ ಅವರು ಗಿರೀಶ್ ಅವರಿಗೆ ನನ್ನ ಮತ್ತು ಮುಖ್ಯ ಗುರುಗಳ ಪರವಾಗಿ ಹಾಗೂ ಈ ಶಾಲೆಯ ಶಾಲಾ ಶಿಕ್ಷಕರ ಪರವಾಗಿ ಹಾಗೂ ಈ ಶಾಲೆಯ ಮುಖ್ಯ ಮುದ್ದು ಮಕ್ಕಳ ಪರವಾಗಿ ಗೌರವವನ್ನು ಕೋರುತ್ತೇನೆ. ಹಾಗೆ ಇನ್ನೋರ್ವ ಅತಿಥಿಯಾದಂತಹ ಶ್ರೀ ಸೋಮಪ್ಪ ಸರ್, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಯಾದಗಿರಿ ಸರ್ ಅವರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಜ್ಯೋತಿಯನ್ನ ಬೆಳಗುವುದರ ಮುಖಾಂತರ ಉದ್ಘಾಟನೆ ಮಾಡಿದಂತಹ ಹಾಗೆ ಸಸಿಯು ಸಹಿತ ನೀರನ್ನು ಹಾಕುವುದರ ಮುಖಾಂತರ ಉದ್ಘಾಟನೆ ಮಾಡಬೇಕಾಗಿದೆ. ಪೂಜಾರಿ ಸರ್ ಅವರಿಗೆ ಮಾಲಾರ್ಪಣೆ ಮತ್ತು ಸನ್ಮಾನ ಮಾಡಬೇಕಾಗಿದೆ. ತಿಪ್ಪಣ್ಣ ಮತ್ತು ರಂಗಮ್ಮರವರ ಐದನೇ ಪುತ್ರರಾಗಿ ಜನಿಸಿದರು. ಇವರಿಗೆ ಇಬ್ಬರು ಅಣ್ಣಂದಿರು ಹಾಗೂ ಇಬ್ಬರು ಅಕ್ಕಂದಿರು. ಇವರ ಒಂದು ಪ್ರಾಥಮಿಕ ಶಿಕ್ಷಣ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಯಾದಗಿರಿಯಲ್ಲಿ ಮುಗಿಸಿ ಪ್ರೌಢ ಮತ್ತು ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯಾದಗಿರಿಯಲ್ಲಿ ಪೂರ್ಣಗೊಳಿಸಿ ವಾಣಿಜ್ಯ ಪದವಿಯನ್ನು ಶ್ರೀ ಶರಣಬಸವೇಶ್ವರ ವಾಣಿಜ್ಯ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಪಡೆದು 1988-89 ದೈಹಿಕ ಶಿಕ್ಷಣ ಪದವಿಯನ್ನ ಶ್ಯಾಮ್ ಸುಂದರ್ ದೈಹಿಕ ಶಿಕ್ಷಣ ಸಂಸ್ಥೆಯಿಂದ ಪೂರ್ಣಗೊಳಿಸಿ ಸದರಿ ಪದವಿಯನ್ನ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಎರಡನೇ ರ್ಯಾಂಕ್ ಪಡೆದಿರುತ್ತಾರೆ. ಶ್ರೀ ಮನೋಜ್ ಸರ್ ಅವರ ವೃತ್ತಿ ಜೀವನ 1989 ತಮ್ಮ ವೃತ್ತಿ ಜೀವನವನ್ನ ನ್ಯಾಷನಲ್ ಲಿಲಿ ರೋಡ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರಾರಂಭಿಸಿ 1990-91 ಯಾದಗಿರಿಯ ಚಿರಂಜೀವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ದಿನಾಂಕ 26/10/1994 ಸರ್ಕಾರಿ ಆದೇಶ ಮೇರೆಗೆ ದೈಹಿಕ ಶಿಕ್ಷಕ ಭಾಗವಹಿಸಿರುತ್ತಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಅನೇಕ ವಾಲಿಬಾಲ್ ಕ್ರೀಡಾಪಟುಗಳನ್ನು ತಯಾರಿಸಿ ತಾಲೂಕು, ಜಿಲ್ಲಾ ಮತ್ತು ವಿಭಾಗ ಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ 3/9/2018-18/2021 ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಲ್ಲಿ ಪ್ರಭಾರಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಮನೋಜ್ ಸರ್ ಅವರ ಇವರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಯಾದಗಿರಿಯಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಲಿದ್ದಾರೆ. ಇವರಿಗೆ ಇಬ್ಬರು ಪುತ್ರರಿದ್ದು ಹಿರಿಯ ಪುತ್ರ ಶಾಲೆ ಎಂಎಸ್ಸಿ ಪದವೀಧರರಾಗಿದ್ದು ಸ್ವಯಂ ಉದ್ಯೋಗವನ್ನು ಮಾಡುತ್ತಲಿದ್ದಾರೆ. ಅವರ ಧರ್ಮಪತ್ನಿ ಸ್ವಾತಿಯವರು ಗೃಹಿಣಿಯಾಗಿದ್ದಾರೆ. ಹಿರಿಯ ಪುತ್ರ ಅವರು ಇಂಜಿನಿಯರಿಂಗ್ ಪದವೀಧರರಾಗಿದ್ದು ಭಾರತೀಯ ನೌಕಾದಳದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಆಗಿ ನವದೆಹಲಿಯ ಸೌತ್ ಬ್ಲಾಕ್ನಲ್ಲಿ ಕಾರ್ಯನಿರ್ವಹಿಸುತ್ತಾರೆ.
ಸರ್ ಅವರ ಒಂದು ಕುಟುಂಬ ಅತ್ಯಂತ ಸುಖಿ ಕುಟುಂಬವಾಗಿದ್ದು ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಹಾಗೂ ಏಳುವರೆಗೆ ಆರೋಗ್ಯ ಆಯುಷ್ಯ ತರಲಿ ಎಂದು ಪ್ರಾರ್ಥಿಸುತ್ತಾ ಅವರ ಒಂದು ಕಿರುಪರಿಚಯವನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮ ಮನೋಹರ್ ಸರ್ ಅವರ ಬೀಳ್ಕೊಡುಗೆಯ ಸಮಾರಂಭ. ನಾನು ರಿಟೈರ್ಮೆಂಟ್ ಅಂತ ಹೇಳಿ ಬೀಳ್ಕೊಡುಗೆ. ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ಮಾಡಬೇಕು ಅಂದ್ರೆ ಎರಡು ವಿಷಯಗಳನ್ನು ನಾನು ಸ್ಪಷ್ಟಪಡಿಸಬೇಕು. ನನ್ನ ಎದುರುಗಡೆ ಕೂತ್ಕೊಂಡಿರೋರು ವಿದ್ಯಾರ್ಥಿಗಳು, ಅವರು ಬೀಜದ ರೂಪದಲ್ಲಿ ಚಿಗುರು ಹೊಡಿತಾ ಇದ್ದಾರೆ. ಇಲ್ಲಿ ಒಂದು ಹೆಮ್ಮರವಾಗಿ ಬೆಳೆದು ಒಂದು ಹಣ್ಣಾದಂತ ಸರ್ ಅವರು. ಈಗ ಇಬ್ಬರನ್ನ ಸಮನ್ವಯಿಸಿ ನಾನು ಮಾತಾಡಬೇಕು, ಇಬ್ಬರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನನ್ನ ಭಾಷಣವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಮೊದಲು ಅವರಿಂದ ಪ್ರಾರಂಭ ಮಾಡ್ತೀನಿ, ಆಮೇಲೆ ಪೂಜ್ಯ ಮನೋಹರ್ ಸರ್ ಅವರ ಒಂದು ವಯೋನಿವೃತ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವುದು ತುಂಬಾ ಸಂತೋಷ ಆಗ್ತಾ ಇದೆ. ನನಗೊಂಥರ ಅಸಹ್ಯ ಅಂತ ಅವ್ರು ನೋಡಿದ್ರು. ಮೊದ್ಲು ಇನ್ನೂ 10 ವರ್ಷ ಆದರೂ ಅವರು ರಿಟೈರ್ಡ್ ಆಗಿರೋ ಅಂತ ಅನ್ಸೋದೇ ಇಲ್ಲ. ನಾನು ಎಷ್ಟೋ ಸಲ ನೋಡಿದ್ದೀನಿ, ಅವ್ರು ಯಾವಾಗಲೂ ಅಸಂಗತಿಗಳು. ನಿಜವಾಗ್ಲು ಸ್ವಾಮೀಜಿ ಅವ್ರು ಹೇಳಿದ್ರಲ್ಲ, ಮನುಷ್ಯನ ಜೀವನ ಹೇಗಿರ್ಬೇಕು ಅಂತ. ನನಗೊಂದು ಅನಿಸುತ್ತೆ ಮನೋಹರ್ ಸರ್ ಇದ್ದವರಿಗೆ ಇರಬೇಕು ಅಂತ, ನಮ್ ಕೈಯಿಂದ ಯಾಕೆ ಆಗ್ತಾ ಇಲ್ಲ ಅಂತ. ಅದ್ಭುತವಾದಂತಹ ಒಂದು ಮಡಿಯಾಗಿ ಸಿಗ್ತಾ ಇಲ್ಲ ಅಂತೇಳಿ, ಅದೇ ನಗು ಅಂತ. ಈ ನಗು ಶಾಶ್ವತವಾಗಿರಲಿ, ಅವರ ಜೀವನದಲ್ಲಿ ಸದಾ ನೆಮ್ಮದಿ ಸುಖ ಶಾಂತಿ ಹೀಗೆ ಇರಲಿ. ಅವ್ರ ದೇವರು ಅವರಿಗೆ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿಕ್ಕೆ ಸಾರೈಸಿ ನನ್ನ ಯಾರು ಮಾತು. ವೇದಿಕೆ ಮೇಲೆ ಉಪಸ್ಥಿತ ಸರ್ವರಿಗೂ ವಂದನೆಗಳು. ತಾವೆಲ್ಲ ತಮ್ಮ ಅಮೂಲ್ಯ ಸಮಯವನ್ನ ನನ್ನ ಈ ವೃತ್ತಿ ಜೀವನದ ಬೀಳ್ಕೊಡುಗೆ ಸಮಾರಂಭಕ್ಕೆ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ತಮ್ಮಲ್ಲಿ ವಂದನೆಗಳು ಸಲ್ಲಿಸ್ತೇನೆ. ಈ ವೇದಿಕೆಯಿಂದ ಕೆಲವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಮೊದಲನೇದಾಗಿ ಭಗವಂತನನ್ನ ಈ ಭೂಮಿಗೆ ನನಗೆ ಕಲಿಸಿದ್ದಕ್ಕಾಗಿ ಅವನಿಗೆ ವಂದನೆಗಳು. ರಜಿಸಿ ನನ್ನ ತಂದೆ ತಾಯಿಗಳಿಗೆ, ಜೊತೆಗೆ ನನಗೆ ಪ್ರಾಥಮಿಕ ಶಾಲೆಯಿಂದ ಇಲ್ಲಿಯವರೆಗೆ ಕಲಿತಂತ ಪ್ರತಿಯೊಬ್ಬ ಗುರುಗಳಿಗೂ ಸಹ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನನಗೆ ನಾ ವೃತ್ತಿ ಜೀವನದಲ್ಲಿ ಬಂದ ಮೇಲೆ ಇದ್ದ ಎಲ್ಲಾ ಹೆಣ್ಮಕ್ಕಳು, ವಾಲಿಸರಿಂದ ಸುರೇಶ್ ಸರ್ವರಿಗೆ, ಅವರೆಲ್ಲ ಸಹಕಾರದಿಂದ ಈ ಹೆಸರುಮುಖ ಇರೋದು ಅದೇ ಕಾರಣಕ್ಕಾಗಿನೆ. ಯಾಕಂದ್ರೆ ಅವರು ನನಗೆ ಯಾವ ತೊಂದರೆಯನ್ನು ಕೊಡಲಿಲ್ಲ, ಯಾವುದೇ ಕೆಲಸ ಮಾಡಲಿ ಅದಕ್ಕೆಲ್ಲ ಪ್ರೋತ್ಸಾಹ ನೀಡುತ್ತಿದ್ರು. ಅದಕ್ಕಾಗಿ ಬಸವನ್ ಸರ್ ಅವರೇ ಅದೇ ಕಾರಣ ನೋಡ್ರಿ ಮುಖ್ಯವಾಗಿ. ಮತ್ತು ಎಲ್ಲ ನನ್ನ ಹಳೆಯ ಸಹೋದ್ಯೋಗಿಗಳು,
ಈಗಿರ್ತಕ್ಕಂತ ಎಲ್ಲಾ ಸಹೋದ್ಯೋಗಿಗಳು ನನ್ನ ವೃತ್ತಿಯಲ್ಲಿ ಬಹಳ ಸಹಕಾರವನ್ನು ನೀಡಿದ್ದಾರೆ. ನಿಂಗಲ್ ಸರ್ ಆಗಿರ್ಬೋದು, ಬಾಬಾರಾವ್ ಸುಧಾಕರ್ ಸರ್ ಅವರು ಇವೆಲ್ಲರೂ ಕಾಜಮನಿದ್ದೇನೆ. ಯಾವುದೇ ಕೆಲಸ ಆಗ್ಲಿ ನಾವು ಮನೆಯ ಕೆಲಸ ತರ ಮಾಡಿದೀವಿ, ನೌಕರಿ ಅಂತ ಎಂದು ತಿಳ್ಕೊಂಡಿರಲಿಲ್ಲ. ಆಮೇಲೆ ನನ್ನ ಈ ದೈಹಿಕ ಶಿಕ್ಷಣ ವೃತ್ತಿಯಲ್ಲಿ ಹಿರಿಯರಾದ ಶಂಕರಗೌಡ ಸರ್ ಆಗಲಿ, ಜಾವೇದ್ ಮತ್ತು ಸಿ ಬಿ ಸಿನೂರ್ ಸರ್, ವಿಶ್ವನಾಥ್ ಕಡ್ಡಿ ಅವರ ವೃತ್ತಿ ಬಂದಿಲ್ಲ ಆರೋಗ್ಯ ನಿಮಿಷ, ಮಾದೇಪ್ಪನ ಆಗಲಿ, ಬಿ ಸಿ ಪಾಟೀಲ್ ಸರ್ ಆಗಲಿ, ಇವರೆಲ್ಲ ಮಾರ್ಗದರ್ಶನ ಅದು ಯಶಸ್ವಿ ಆಗಲಕ ಮುಖ್ಯವಾಗಿ ಇವರೆಲ್ಲ ಸಹಕಾರ ಮತ್ತು ಮಾರ್ಗದರ್ಶನದಿಂದ ಇಲ್ಲಿವರೆಗೆ ನಾನು ಬಂದಿದ್ದೇನೆ. ಮತ್ತು ನನ್ನ ಜೀವನದ ಒಂದು ಘಟ ಇತ್ತು, ಪಲಾಯನ ಮಾಡುವಂತ ಪರಿಸ್ಥಿತಿ ಬಂದಿತ್ತು ಮಧ್ಯದಲ್ಲಿ, ಬಂತ ನಿರ್ಧಾರ ತೆಗೆದುಕೊಂಡಿದ್ದೆ. ಆಗ ನನ್ನ ಸೈಕಲಾಜಿಕಲಿ ಸಪೋರ್ಟ್ ಮಾಡಿದಂತ ನನ್ನ ಗೆಳೆಯರ ಬಂದ ಸತ್ರುವಳ್ಳಿ ಅಂತ ಅಂತಿದ್ವಿ ಅದರ, ಆ ಸತ್ರುವಳ್ಳಿ ಅಂದಿನ ಎಲ್ಲ ಗೆಳೆಯರು ನನಗೆ ಈ ರೀತಿ ಜೀವನ ಎದುರಿಸಲು ಸಹಕಾರ ಮಾಡಬೇಕಾಗಿ ಅವರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನನ್ನ ಯಶಸ್ವಿಯಲ್ಲಿ ಕಾರಣವಾದ ಎಲ್ಲ ವಿದ್ಯಾರ್ಥಿಗಳು, ಅವರು ಆಗ್ಲಿಕ್ಕೆ ಅವ್ರು ಗೆದ್ಲಿಕ್ಕೆ ನಾನೇನಾಗಲು ಸಾಧ್ಯ ಇಲ್ಲ, ನನ್ನ ಹೆಸರು ಬರಬೇಕಾದ್ರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಕಾರಣ. ನನ್ನ ವೃತ್ತಿ ಪ್ರವೃತ್ತಿ ಎರಡು ಒಂದೇ ಸರ್, ಯಾಕಂದ್ರೆ ನಾನು ಬಾಲ್ಯದಿಂದಲೇ ವಾಲಿಬಾಲ್ ಕ್ರೀಡಾಪಟು. ಮೂರನೇ ತರಗತಿ ಇದ್ದಾಗ ನನ್ನ ವರ್ಗ ಶಿಕ್ಷಕರು ಸದಾಶಿವಪ್ಪ ಚಂದ್ರಿಕೆ ಅಂತ ಇನ್ನೂ ಜೀವಂತಿದ್ದಾರೆ, ಅವರು ವಾಲಿಬಾಲ್ ಆಡ್ತಿದ್ರು. ಅವ್ರ ಆಟ ನೋಡಲು ನಾವು ಹೋಗ್ತೀವಿ, ಅವ್ರ ಆಟ ನೋಡ್ತಾ ನಾವು ಕಲ್ತೀವಿ, ಅದನ್ನೇ ಪ್ರವೃತ್ತಿ ಮಾಡ್ಕೊಂಡಿವಿ. ಓದಿದ್ದು ಬಿ ಕಾಮ್, ಆದ್ರೆ ಬಂದದ್ದು ಶಿಕ್ಷಣ ವೃತ್ತಿಗೆ. ಆದ ಒಳ್ಳೆ ಒಂದು ಈ ಜೀವನ ಉತ್ತಮವಾಗಿ ಜೀವನ ನಡೆಸಲು ಈ ಶಿಕ್ಷಕ ವೃತ್ತಿ ಬಹಳ ಸಹಕಾರಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೂ ಸಹ ನಾವು ವಂದನೆಯನ್ನು ಸಲ್ಲಿಸ್ತೇನೆ. ಉತ್ತಮ ಮಕ್ಕಳು ಮಗ ಅಂತ ತಮಗೆ ಗೊತ್ತಿದೆ, ದೇಶಕ್ಕಾಗಿ ಹುಟ್ಟಿದ್ದೇವೆ, ಲೆಫ್ಟಿನೆಂಟ್ ಇದ್ದಾನೆ ಇಂಡಿಯನ್ ನೇವಿಯಲ್ಲಿ, ಅದು ಸಹ ಈ ಶಾಲೆಯ ಒಂದು ಸೇವೆಯಿಂದನೇ ಅದ ಆಗಿದೆ ಅಂತ ನನ್ನ ಅನಿಸಿಕೆ. ಮತ್ತು ಇನ್ನು ಒಂದು ಕೊನೆಯದಾಗಿ ಈ ನನ್ನ ವೃತ್ತಿ ಜೀವನದಲ್ಲಿ ಶಾಲೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ ತಮ್ಮೆಲ್ಲರಿಗೆ ಯಾರಿಗಾದರೂ ನನ್ನ ನಡತೆ ಮತ್ತು ಮಾತಿನಿಂದ ತೊಂದರೆ ಆಗಿದ್ರೆ ನೋವಾಗಿದ್ರೆ ಕ್ಷಮಿಸಬೇಕಂತ ಕೇಳ್ತಾ, ನನ್ನ ಸಮಯ ಬಹಳ ಆಗಿದೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ. ನಾನು ಇಷ್ಟು ಅದ್ಭುತವಾಗಿ ಅದ್ಭುತಿಯಾಗಿ ಸುರೇಶ್ ಸರ್ ಅವರು ಬೀಳ್ಕೊಡೆ ಸಮಾರಂಭ ಸರಳ ಮಾಡಿದ್ದೆ, ಆದ್ರೂ ಸಹ ಬಹಳ ಉತ್ತಮವಾಗಿ ಮಾಡಿದ್ದೀರಿ. ಇದು ಬಹಳ ನನ್ನ ಜೀವನದಲ್ಲಿ ಅತಿ ಖುಷಿ ಕೊಡುವಂತ ಸಂಗತಿ. ಮತ್ತು ಇದು ಇದನ್ನ ನಾನು ಯಾವಾಗ್ಲೂ ಮರಿತೇನೆ ಸರ್, ತಾವು ಈ ಅದ್ಭುತವಾದ ಬೀಳ್ಕೊಡೆ ಸಭೆ ವಂದನೆಗಳು, ಧನ್ಯವಾದಗಳು ಸರ್.